ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೇನೆ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿರುವ ಪಾಟ್ರಿ ಟೌನ್ಗೆ ಹೋಗ್ತಾ ಇದ್ದೇನೆ. ಪಾಟ್ರಿ ಅಂತ ಹೇಳುವಾಗಲೂ ಗೊತ್ತಾಗಿರ್ಬೋದು, ಮಣ್ಣಿಂದ ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡೋ ಒಂದು ಜಾಗ. ಈ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರು ಅಂತ ಹೆಸರು ಬರೋದಕ್ಕಿಂತ ಮೊದಲಿಂದಲೇ ಈ ಜಾಗ ಉಂಟಂತೆ. ಯಾಕೆಂದರೆ ಬ್ಯಾಂಗ್ಳೂರನ್ನು ಮೊದಲು ಮೈಸೂರು ಅಂತ ಕರಿತಿದ್ರಲ್ಲ, ಆ ಮೈಸೂರು ಅಂತ ಈ ಬ್ಯಾಂಗ್ಳೂರಿಗೆ ಹೆಸರು ಇರುವ ಟೈಮಲ್ಲೇ ಈ ಪಾಟ್ರಿ ಟೌನ್ ಇತ್ತಂತೆ. ಒಂದು 40 ಕುಟುಂಬದವರು ತಮಿಳುನಾಡು ಮತ್ತು ಆಂಧ್ರದಿಂದ ಇಲ್ಲಿಗೆ ವಲಸೆ ಬಂದು ಮತ್ತು ಇಲ್ಲೇ ಅವರು ನೆಲೆ ಮಾಡಿಕೊಂಡಿದ್ದಾರೆ. ತುಂಬ ಹಳೆಯ ಒಂದು ಜಾಗ, ಹಾಗೆ ತುಂಬ ಹಳೆಯ ಒಂದು ಕಲೆ, ಅದು ಇನ್ನೂ ಜೀವಂತವಾಗಿ ಉಂಟು ಅಂತ ಹೇಳಿದ್ರು ನನಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಅಂತ ತರಿಸಿತು. ಸೊ ಅದನ್ನೊಂದು ವೀಡಿಯೋ ಮಾಡಿ ನೀವೇ ಕೂಡ ಆ ಜಾಗದ ಪರಿಚಯ ಮಾಡಿಕೊಡುವ ಅಂತ ಹೇಳಿ ಈ ಲಾಗ್ ಮಾಡ್ತಾಯಿದ್ದೇನೆ. ಸೊ ಬನ್ನಿ, ಹೋಗಿ ಒಂದು ವಿಸಿಟ್ ಕೊಟ್ಟು. ಗಾಯ್ಸ್, ನಾನು ಪಾಟ್ರಿ ಟೌನ್ಗೆ ರೀಚ್ ಆಗಿದ್ದೇನೆ. ಈ ಏರಿಯಾದಲ್ಲಿ ಆಚೆ ಸುತ್ತಾಡಿದೆ, ತುಂಬ ಬ್ಯೂಟಿಫುಲ್ ಆದ ಏರಿಯಾ ಆಯಿತಾ ಇದು. ಎಲ್ಲಿ ನೋಡಿದ್ರು ಮಣ್ಣಲ್ಲಿ ಬೇರೆ ಬೇರೆ ರೀತಿಯ ಆಕೃತಿಗಳನ್ನು ಮಾಡಿ ಸಾಲು ಸಾಲಾಗಿ ಇಟ್ಟಿದ್ದಾರೆ. ತುಂಬ ಚಂದಸ ಉಂಟು ನೋಡಲಿಕ್ಕೆ. ಮತ್ತು ಇಲ್ಲಿ ಬಂದು ಈ ಜಾಗದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು ಅಂತ ನಾನು ರಮ್ಯಾ ಅಂತ ಹೇಳಿ ಒಬ್ಬರಂತ ಮಾತಾಡಿದೆ. ಪಾಪ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಯಾಕೆಂದರೆ ಇಲ್ಲಿ ಪಾಟ್ ಏನಾದರೂ ಮಾಡಬೇಕಾದ್ರೂ ಅವ್ರು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ. ಸೊ ಬನ್ನಿ, ಅವರೊಟ್ಟಿಗೆ ಸ್ವಲ್ಪ ಮಾತಾಡಿ ಈ ಜಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ರಮ್ಯಾ ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಪಾಟ್ರಿ ಟೌನ್ ಅಲ್ಲಿ. ನಾವು ಸುಮಾರು ಒಂದು 150 ಇಯರ್ಸ್ ಇಂದ ಈ ಕೆಲಸ ಮಾಡ್ತಿದ್ದೀವಿ, ಅಂದ್ರೆ 6ನೇ ತಲೆಮಾರವಳು ನಾನು, ಇನ್ನ ಈ ಕೆಲಸ ಮಾಡ್ತಿದ್ದೀನಿ. ನಾನು ಬಂದು ಪರ್ಸನಲ್ ಆಗಿ ಶಿಲ್ಪಕಲೆ ಓದಿರೋದು, ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಂತ ಬೆಂಗಳೂರಲ್ಲಿದೆ. ಈಗ ನಾನು ಸ್ಕಲ್ಪ್ಚರ್ಸ್ ಇಲ್ಲದೆ ಮತ್ತೆ ಪಾಟ್ರಿ ಜೊತೆ ಗಣೇಶ ಕೈಯಲ್ಲಿ ಮಾಡೋ ಗಣೇಶನೂ ಮಾಡ್ತಿದ್ದೀವಿ, ಮತ್ತೆ ಪ್ಲಾಂಟರ್ಸ್ ಅನ್ನೋ ಒಂದು ವಿಷಯನೂ ಮಾಡ್ತಿದ್ದೀವಿ. ಪ್ಲಾಂಟರ್ಸ್ ಅಂದ್ರೆ ಈಗ ಬರೀ ನಾರ್ಮಲ್ ಆಗಿ ಒಂದು ಶೇಪ್ ಈ ತರ ಇರೋ ಶೇಪ್ ಅಲ್ಲ, ಅದ್ ಬಂದು ಒಂದ್ ಸ್ವಲ್ಪ ಆನಿಮಲ್ಸ್ ತರ ಶೇಪ್ಸ್ ಇರುತ್ತೆ, ನಿಮ್ಗೆ ಈಕೋ ಫ್ರೆಂಡ್ಲಿ ಇರ್ಲಿ ಅಂತ ಎಲ್ಲ ಜೇಡಿ ಮಣ್ಣನ್ನೇ ಉಪಯೋಗಿಸಿ ಮಾಡ್ತಾ ಇದೀವಿ. ನಾವು ಬಂದಿದ್ದಿಲ್ಲಿ ಒಂದು 6 ತಲೆಮಾರು ಆಯ್ತು, ಒಂದು 6 ತಲೆಮಾರು ಮುಂಚೆ ಬಂದಿದ್ದು. ಹಾಗಿದ್ರೆ ಇರ್ಬೇಕು ಒಂದು 150 ಇಯರ್ಸ್ ಮುಂಚೆ ಬಂದಿದ್ವಿ. ಅವಾಗ ನಾವಿಲ್ಲಿ ವಲಸೆ ಬಂದಿದ್ದು, ಈ ಟ್ರೈನ್ಸ್ ಎಲ್ಲ ಇದೆಯಲ್ಲ ರೈಲ್ವೆ ಹಾಕ್ಲಿಕ್ಕೆ ನಮ್ಮ ತಾತ ಅವ್ರ ತಾತ ಆನ್ಸೆಸ್ಟರ್ಸ್ ಅವ್ರು ಬಂದಿದ್ದು. ಅದು ಕೆಲಸ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಸೀತಾ ರಾಜರ ಹತ್ರ ಹೋದ್ರು. ಅವಾಗ ರಾಜ ಬಂದು ನಾಲ್ಮುಡಿ ಕೃಷ್ಣರಾಜ ಒಡೆಯರ್ ಅವರು, ಅವ್ರು ರಾಜ ಆಗಿದ್ರು. ಅವ್ರ ಹತ್ರ ಹೋಗಿ, ದೇವ್ರೆ ಈ ತರ ಏನ್ ಮಾಡೋದಂತ ಗೊತ್ತಿಲ್ಲ ನಮ್ಗೆ, ಏನಾದ್ರೂ ಒಂದು ದಾರಿ ತೋರಿಸಿ ಅಂತ ಕೇಳಿದ್ದು. ಅವ್ರ ರಾಜ ಬಂದು, ಸರಿ ನೀವ್ ಇಲ್ಲೇ ಉಳ್ಕೊಳ್ಳಿ, ಪಾಟ್ರಿ ಟೌನ್ ಅಂತ ನಮ್ಗೆ ಒಂದಿಷ್ಟು ಜಾಗ ಕೊಟ್ಟು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿ. ಮತ್ತೆ ನೀವ್ ಏನೇ ಮಾಡಿದ್ರು, ಏನೇ ಆರ್ಟಿ ಕ್ರಾಫ್ಟ್ಸ್, ಏನೇ ನೀವು ಏನೇ ಕುಂಬಾರ ಕೆಲಸ ನೀವು ಮಾಡಿದ್ರು ಅದೆಲ್ಲ ರಾಜ್ಯಕ್ಕೆ ಕೊಡಿ ಅಂತ ಹೇಳಿತ್ತು. ಆಮೇಲೆ ನಿಧಾನಕ್ಕೆ ನಮ್ ತಾತ ಮತ್ತೆ ನಮ್ಮಪ್ಪ, ಅವರು ತಾತ 3-4 ಜನರೇಷನ್ಸ್ ಅವ್ರ ತಲೆಮಾರಿದ್ಯಲ್ಲ, ಅವರೆಲ್ಲ ನಿಧಾನಕ್ಕೆ ಒಂದು ಟೀ ಕಪ್ಸ್ ಮಾಡೋದು ಮತ್ತೆ ಅಡಿಗೆ ಮಾಡೋ ಪಾಟ್ಸ್ ಅವೆಲ್ಲ ಮಾಡ್ತಿದ್ರು. ನಾನು ಈ ತರ ಇಂಥ ಶಿಲ್ಪಕಲೆಗಳು ಮಾಡೋದು, ಮನ್ಸದ್ದು ಮೂರ್ತಿ ಮಾಡೋದು, ಚಿತ್ರಕಲೆಯಲ್ಲಿ ಒಂದಷ್ಟು ವ್ಯತ್ಯಾಸವಾಗಿರೋ ಸ್ಕಲ್ಪ್ಚರ್ಸ್ ಎಲ್ಲ ಮಾಡ್ತಿದ್ದೀನಿ. ಗೈಸ್, ಹಾಗೆ ಇಲ್ಲಿ ನಾವು ಪಾಟ್ ಏನಾದ್ರೂ ಮಾಡ್ಬೇಕಾದ್ರೂ ಅಥವಾ ಬೇರೆ ಯಾವ್ದಾದ್ರು ಆಕೃತಿಯಲ್ಲಿ ಏನಾದ್ರೂ ಮಾಡ್ಬೇಕಾದ್ರೆ ಮಣ್ಣಲ್ಲಿ ಇಲ್ಲಿ ಅವ್ರು ಹೇಳ್ಕೊಡ್ತಾರೆ. ಅದಕ್ಕಾಗಿ ಸ್ಪೆಷಲ್ ಆಗಿ ವರ್ಕ್ಶಾಪ್ ಕೂಡ ಕಂಡಕ್ಟ್ ಮಾಡ್ತಾರೆ, ಬೇಕಾದವರು ಬಂದು ಮಾಡ್ತಾರೆ. ಹೊಸಕೋಟೆ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಅಲ್ಲಿರೋ ಕೆರೆಗಳಿಂದ ಮಣ್ಣು ತಗೊಂಡ್ಬರ್ತೀವಿ. ಒಂದು ಟಿಪ್ಪರ್ ಸುಮಾರು ಒಂದು 10-15 ಸಾವಿರವರೆಗೂ ಆಗುತ್ತೆ, ಅದಕ್ಕೆ ಪೇ ಮಾಡಿ ಮಣ್ಣು ತಗೋಬೇಕು ನಾವು ಅದಕ್ಕೆ. ಆಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ನಾವು ಮಣ್ಣೆಲ್ಲ ಸ್ಟೋರ್ ಮಾಡ್ಕೋತೀವಿ, ಅದೊಂದು ಟಿಪ್ಪರ್ ಮಣ್ಣು ಇದೆಯಲ್ಲ, ಇಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು ವಾರ ಅಷ್ಟು ನಾವು ಅದನ್ನ ಸೋಕ್ ಮಾಡಕ್ಕೆ ಬಿಡ್ತೀವಿ. ಆ ಮಣ್ಣಿಗೆ ನೀರು ಹಾಕಿ ಸ್ವಲ್ಪ ಹದ ಮಾಡ್ತೀವಿ. ಫಸ್ಟ್ ಎಲ್ಲ ನಮ್ಮ ಅಪ್ಪ ಕಾಲದಲ್ಲಿ, ನಮ್ಮ ತಾತ ಕಾಲದಲ್ಲಿ ಕಾಲಲ್ಲಿ ತುಳಿತಿದ್ವಿ ಮಣ್ಣನ್ನ. ಈಗ ಮಷಿನ್ ಬಂದಿದೆ, ಅದು ಪಗ್ಮಿಲ್ ಅಂತ ಅದ್ರ ಹೆಸರು, ಇಷ್ಟು ದೊಡ್ಡ ಮಷಿನ್ ಇದೆ, ಅದ್ರೊಳಗಡೆ ಮಣ್ಣು ಹಾಕಿದ್ರೆ ಅದು ಹದ ಮಾಡಿ ಕೊಡುತ್ತೆ ಮಣ್ಣು. ಅದನ್ನ ಹಾಗೆ ವೀಲಲ್ಲಿ ಹಾಕಿ ಮತ್ತೆ ಕೆಲಸ ಮಾಡೋದು, ಆಮೇಲೆ ಸ್ಕಲ್ಪ್ಚರ್ಸು ಅದ್ರಲ್ಲಿ ಮಾಡ್ಬೋದು. ಒಂದ್ ದಿವಸ ಒಳಗಡೆ ಇರಬೇಕು, ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಆದ ತಕ್ಷಣ ನಾವು ಬಿಸಿಲಿಗೆ ಬಿಡ್ತೀವಿ. ಒಂದ್ 2 ದಿವಸ ಬಿಸಿಲಿಗೆ ಒಣಗಿದಾದ್ಮೇಲೆ ಆವಿಗೆ ತಗೊಂಡೋಗಿ ಹಾಕ್ತೀವಿ, ಆವಿಗೆ ಅಲ್ಲಿ ಸುಡ್ತೀವಿ, ಸುಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ರೆಸ್ಟೋರೆಂಟ್ಸ್ಗೆಲ್ಲ ಕೊಟ್ಟು ಕಳಿಸ್ತೀವಿ.
ಈ ಜಾಗವನ್ನು ಆವಿಗೆ ಸುಡೋದು ಅಂತ ಹೇಳೋದು. ಅವರಲ್ಲಿ ಮಾಡಿಟ್ಟಿದ್ದ ಮಡಿಕೆಗಳು, ಸಣ್ಣ ಸಣ್ಣ ಟೀ ಕಪ್ಸ್ಗಳ ಇತ್ತಲ್ಲ, ಅದನ್ನು ತಂದು ಈ ಗುಂಡಿಯಲ್ಲಿ ಜೋಡಿಸಿ ಅದಕ್ಕೆ ಬೆಂಕಿ ಕೊಡ್ತಾರೆ. ಸುಮಾರು 800 ರಿಂದ 1200 ಡಿಗ್ರಿ ಸೆಲ್ಸಿಯಸ್ ತನಕ ಇದರಲ್ಲಿ ಉಷ್ಣ ಜನರೇಟ್ ಆಗ್ತದೆ. ಹಾಗೆ ಈ ಒಂದು ಗುಂಡಿಯಲ್ಲಿ 8000 ರಿಂದ 10000 ತನಕ ಸಣ್ಣ ಸಣ್ಣ ಮಡಿಕೆಗಳು ಹಿಡಿತದಂತೆ. ಹಾಗೆ ಇದು 5 ಗಂಟೆಗಳ ಕಾಲ ಈ ಉಷ್ಣದಲ್ಲೇ ಇರಬೇಕು. ಹಾಗೆ 7 ಗಂಟೆ ಇದು ಕೂಲ್ ಡೌನ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಇದು ಬಂದು ಟ್ರೆಡಿಷ್ನಲ್ ಆವಿಗೆ ಸುಡೋದು. ಸೊ ಇವಾಗ ನ್ಯೂ ಟೆಕ್ನಾಲಜಿಲಿ ಗ್ಯಾಸ್ ಓವನ್ನು ಪ್ಲಸ್ ಎಲೆಕ್ಟ್ರಿಕಲ್ ಓವನ್ ಇದೆ, ಅದರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸುಮಾರು ಒಂದು 50-60 ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇದರಲ್ಲಿ. ನಾವು ಆಕ್ಚುಲಿ ಡಿಪ್ಲೊಮಾ ಹೋಲ್ಡರ್ ಮೆಕ್ಯಾನಿಕಲ್ ಇದೆ ಇದು. ಸೊ ಟ್ರೆಡಿಷ್ನಲ್ ಆಗಿ ಸಾಂಪ್ರದಾಯಿಕ ಬಿಡಬಾರ್ದು ಅಂತ ಒಂದು ಈ ಕಸಬನ್ನು ಮುಂದುವರಿಸ್ತಾ ಇದ್ದೀವಿ. ಒಂದು ಕಪ್ ರೆಡಿ ಆಗ್ಲಿಕ್ಕೆ ಆರಾಮಾಗಿ ಒಂದು ವಾರ ಆಗುತ್ತೆ. ಅದನ್ನು ಮಳೆಗಾಲ ಬಂದ್ರೆ ಒಂದು 10-15 ದಿವಸ ಆಗ್ಬಿಡುತ್ತೆ, ಯಾಕಂದ್ರೆ ಒಣಗಕ್ಕೆ ಅದು ತುಂಬಾ ದಿವಸ ಆಗುತ್ತಲ್ವ. ನೆಟ್ಟಿಗೆ ಒಣಗಿದ್ರೇನೆ ಅದು ನಾವು ಸುಡೋಕ್ ಆಗೋದು, ಇಲ್ಲಾಂದ್ರೆ ಸುಡೋಕ್ ಆಗಲ್ಲ, ಒಡ್ದೆ ಹೋಗುತ್ತೆ ಹಾವಿಗೆಯಲ್ಲಿ. ಚಾಲೆಂಜಸ್ ಅಂತ ನೋಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ ಇಲ್ಲಿ. ಏನಂದ್ರೆ ಈಗ ಮಳೆಗಾಲ ಬಂದಾಗ ನೀರೆಲ್ಲ ತುಂಬಿ ಆಲ್ಮೋಸ್ಟ್ ಒಂದು 3-4 ಫೀಟ್ ಬಂದ್ಬಿಡುತ್ತೆ. ಓಕೆ, ನಾನು ನೋಡದೆ ಇದ್ರೆ ಇದೆಲ್ಲ ನಾವು ವೀಲ್ ಇರ್ಲಿ ಮತ್ತೆ ನಾವು ಮಾಡಿರೋ ಕುಡಿಕೆಗಳಿರ್ಲಿ ಅದನ್ನೆಲ್ಲ ನಾವು ಮುಂಚೆನೆ ವೆದರ್ ನೋಡಿ, ವೆದರ್ ಕಂಡೀಷನ್ಸ್ ಅನ್ನೆಲ್ಲ ನೋಡಿ ಮೇಲೆ ಇಟ್ಕೋಬೇಕು. ಮಣ್ಣಲ್ಲಿ ಮಳೆಯಲ್ಲಿ ಕರ್ಗೋಗುತ್ತೆ. ಓಕೆನಾ, ಸೊ ಅಂತ ಚಾಲೆಂಜಸ್ ಎಲ್ಲ ಇದೆ. ಮತ್ತೆ ನಮ್ಮ ಅಂಗಡಿ ನೋಡಿದ್ರೆ ಒಂದು ಸ್ವಲ್ಪ ಚಿಕ್ಕದಿದೆ. ಅದು ನಮಗಿರೋ ಡಿಮ್ಯಾಂಡ್ಗೆ ಆಲ್ಮೋಸ್ಟ್ ಈಗ ಒಂದು 20-30,000 ಪೀಸಸ್ ಒಂದು ಮಂತಲ್ಲಿ ನಾವು ಮಾಡಬೇಕು. ಓಕೆನಾ, ಅದರಿಂದ ಇಷ್ಟೇ ಚಿಕ್ಕ ಜಾಗ ನಮಗೆ ಸಾಕಾಗಲ್ಲ. ಇವರ ಹೆಸರು ಶ್ರೀನಿವಾಸ್. ಈ ಊರಿನ ಓಲ್ಡೆಸ್ಟ್ ಪಾಟ್ಸ್ಮ್ಯಾನ್. ಇವರಿಗೆ ಈಗ 65 ವರ್ಷ ಆಗಿದೆ. ಆಗಿನ ಕಾಲದಲ್ಲೇ 10ನೇ ತರಗತಿ ತನಕ ಓದಿದ್ದಾರೆ. ಕನ್ನಡದ ತುಂಬ ಪತ್ರಿಕೆಗಳಲ್ಲಿ 2007ರಿಂದಲೇ ಪಬ್ಲಿಷ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅದನ್ನು ಕೂಡ ನಮ್ಮೊಟ್ಟಿಗೆ ತುಂಬ ಖುಷಿಯಿಂದ ಹಂಚಿಕೊಂಡ್ರು. 2007ರಲ್ಲೇ ಅವರು ಈ ಪೇಪರಲ್ಲಿ ಪಬ್ಲಿಷ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿರೋರೆಲ್ಲ ನಮ್ಮ ಅಪ್ಪ ಕಾಲದಲ್ಲೂ ಎಲ್ಲ ಓದಿರೋರೆ, ಎಲ್ಲ ಡಿಗ್ರಿ ಮುಗಿಸಿದವ್ರೆ. ನಮ್ಮ ತಾತ ಮತ್ತೆ ನಮ್ಮ ಅಪ್ಪ ಅವರೆಲ್ಲ ಡಿಗ್ರಿ ಮುಗಿಸಿದವ್ರೆ, ಮೆಕ್ಯಾನಿಕಲ್ ಇಂಜಿನಿಯರು ಮತ್ತೆ ಎಲ್ಲ ಡಿಗ್ರಿ ಮುಗಿಸಿ ಐ ಟಿಗೆ ಕೆಲಸ ಮಾಡಿದ್ರು ಅವ್ರ ಮನೆಗೆ ಬಂದು ಮಣ್ಣು ಮುಟ್ಟಿ ಆಮೇಲೆ ಮಲಗೋರು. ಗೈಸ್, ಇಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಕೂಡ ತುಂಬಾ ಜನ ಬರ್ತಾರೆ. ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿ ಉಂಟು. 4 ರೂಪಾಯಿಂದ ಹಿಡಿದು ಮ್ಯಾಕ್ಸಿಮಮ್ ಅಂದ್ರೆ 2000 ರುಪೀಸ್ ಅಷ್ಟೇ ಇಲ್ಲಿ ಜಾಸ್ತಿ ಅಂದ್ರೆ ಇರುದಂತೆ. 2000-2500 ತನಕ ಮಾತ್ರ ಅಂತ ಇಲ್ಲಿ ಐಟಮ್ಸ್ ಇರುದು. ಅಷ್ಟು ಕಡಿಮೆಗೆ ನಿಮಗೆ ಬೇಕಾದ ರೀತಿಯಲ್ಲಿ ಐಟಮ್ಸ್ ಅನ್ನು ಮಾಡಿ ಕೊಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ನೀವು ಆ ಜಾಗದ ಬಗ್ಗೆ, ನಾನೇನು ಹೊಸದಾಗಿ ಹೇಳಬೇಕು ಅಂತ ಇಲ್ಲ. ರಮ್ಯಾ ಅವರು ತುಂಬಾ ಚಂದ ಅವರ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಸೇರಿಸಿ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ಆ ಜಾಗದಲ್ಲಿ ನಾನು ಬೇರೆ ಜನರೊಟ್ಟಿಗೆ ಮಾತಾಡಿದಾಗ ಎಲ್ಲರೂ ಒಳ್ಳೆ ಎಜುಕೇಶನ್ ಸಿಕ್ಕಿದವರು, ತುಂಬಾ ಒಳ್ಳೆ ಓದಿದ್ದಾರೆ. ಎಲ್ಲರೂ ಡಿಗ್ರಿ ಮುಗಿಸಿದ್ದಾರೆ, ಡಿಪ್ಲೊಮಾ ಮುಗಿಸಿದ್ದಾರೆ, ಕಡಿಮೆ ಅಂದ್ರೆ 10th ಆದ್ರೂ ಮುಗಿಸಿದ್ದಾರೆ. ಆದ್ರೆ ಆಗಿನ ಕಾಲದವರು 10th ಮುಗಿಸಿದ ಅಂತ ಕೇಳುವಾಗ ನಂಗೆ ತುಂಬಾ ಖುಷಿ ಆಯ್ತು. ಆಗಿನ ಕಾಲದಲ್ಲಿ 10th ಓದಿದಾರಲ್ಲ ಅಂತ. ಅಲ್ಲಿಯ ಜನರ ಕಷ್ಟಗಳು ಹೇಳ್ಬೇಕಾದ್ರೆ ಒಳ್ಳೆ ಫೆಸಿಲಿಟಿ ಇಲ್ಲ, ಗೌರ್ಮೆಂಟ್ ಇಂದ ಅವ್ರಿಗೆ ಒಳ್ಳೆ ರೆಕಗ್ನಿಷನ್ ಇಲ್ಲ. ಅಲ್ಲಿರುವ ಅವರ ರಸ್ತೆಗಳೆಲ್ಲ ನೋಡುವಾಗ ತುಂಬಾ ಬೇಜಾರಾಗ್ತದೆ. ಅವ್ರು ಹೇಳಿದ್ರು ಮಳೆ ಎಲ್ಲ ಬರುವಾಗ ಫುಲ್ ಇಲ್ಲಿ ನೀರೆಲ್ಲ ತುಂಬಿಕೊಳ್ತದೆ, ತುಂಬಾ ಕಷ್ಟ ಆಗ್ತಾ ಉಂಟು, ಮಾಡಿದ ಐಟಮ್ಸ್ ಎಲ್ಲ ಹಾಳಾಗಿ ಹೋಗ್ತದೆ ನೀರಲ್ಲಿ. ಒಂದು ಅಮ್ಮಿ ಅವರು ಹೇಳಿದಾಗೆ ಲಾಸ್ಟ್ ಟೈಮ್ ಎಲ್ಲ ಒಂದು 1 ಲಕ್ಷ ಅಷ್ಟು ಮಾಡಿದ ಐಟಮ್ಸ್ ಎಲ್ಲ ನೀರು ಪಾಲಾಗಿದೆ ಅಂತೆ. ಹಾಗೆ ಏರಿಯಾಕ್ಕೆ ಬಂದು ತುಂಬಾ ಖುಷಿ ಆಯ್ತು. ಜನರೆಲ್ಲ ತುಂಬಾ ಎಜುಕೇಟೆಡ್, ಮತ್ತೆ ಜನರು ತುಂಬಾ ಮುಗ್ಧರಿದ್ದಾರೆ. ಎಲ್ಲರೂ ತುಂಬಾ ಅವರ ಕಷ್ಟಗಳನ್ನ ಹೇಳಿಕೊಂಡ್ರು, ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳಿಕೊಂಡ್ರು. ಸೊ ನನಗೆ ತುಂಬಾ ಖುಷಿ ಆಯ್ತು ಈ ಜಾಗಕ್ಕೆ ಹೋಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕಿತ್ತು. ಹಾಗೆ ನಿಮಗೆ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಅಂತ ಅನ್ಕೊಳ್ತೇನೆ. ಸೊ ನಾವಿನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.